ವೇದವ್ಯಾಸ ಗುಣಾವಾಸ ಗುಣಾಧ್ಯಾಧೀಶಸ ಮಾಂಶ ಗತಕ್ಲೇಶ ಕುಶಂ ಹರೇ ನಿಶಂ ದೇಹ ಸ್ವಾಸ್ಥ್ಯಂ ಸ್ಥಿತಿಶ್ರೇಯೋ ಯಶಸ್ಸುಖಂ ಜಯೋ ವಪುಸ್ತತ್ಸವ ಚಿಂತನೀಯ ವಿಲಘ್ನತಾ ಶ್ರೀಗುರುಭ್ಯೋ ನಮಃ ಎರಡು ಸಾವಿರದ ಇಪ್ಪತ್ತ ಮೂರನೇ ಇಸ್ವಿಯ ತುಲಾರಾಶಿಯ ಮೇಲೆ ಗ್ರಹಗಳ ಪ್ರಭಾವಗಳು ಹೇಗಿದ್ದಾವೆ ಅನ್ನೋದರ ಬಗೆಗಿನ ಚಿಂತನೆಯನ್ನು ಮಾಡುವುದಾದರೆ ಗುರುವಿನ ಉದಯ ಸ್ಥಿತಿ ಹೇಳುವಂಥದ್ದೇನಿದೆ ಅದು ಭಾವದಲ್ಲಿ ರಾಶ್ಯಾಧಿಪತಿ ಮತ್ತು ಅಷ್ಟಮಾಧಿಪತಿಯಾದಂತಹ ಶುಕ್ರ ಚತುರ್ಥ ಭಾವದಲ್ಲಿ ರವಿ ಮತ್ತು ಬುಧಗ್ರಹಗಳು ತೃತೀಯ ಭಾವದಲ್ಲಿ ಶನಿ ಚತುರ್ಥ ಭಾವದಲ್ಲಿ ಇತ್ಯಾದಿ ಗ್ರಹಸ್ಥಿತಿಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ ಪ್ರೊಫೆಷನಲ್ ಲೈಫು ವೃತ್ತಿಜೀವನ ಉದ್ಯೋಗ ಆಗಿರಬಹುದು ಅಥವಾ ಉದ್ಯಮ ಆಗಿರಬಹುದು ಯಾವುದೇ ಆಗಿರ್ಬೋದು ಇದನ್ನು ಅತ್ಯಂತ ಜಾಗರೂಕತೆಯಿಂದ ತಾವುಗಳು ನಿರ್ವಹಣೆ ಮಾಡಬೇಕಾದಂಥ ಅವಶ್ಯಕತೆ ಉಂಟು ಕಾರಣ ರಾಶಿಯನ್ನು ಬಿಟ್ಟಂತಹ ಶನಿ ತುಲಾರಾಶಿಯನ್ನು ಹಿಡಿತಾ ಇದ್ದಾನೆ ಅರ್ಥಾತ್ ತುಲಾರಾಶಿಗೆ ಪಂಚಮ ಭಾವದಿಂದ ದೃಷ್ಟಿ ಕೊಡುವಂತಹ ಸ್ಥಿತಿಗೆ ಬರ್ತಾ ಇದ್ದಾನೆ ಹಾಗಾಗಿ ವೃತ್ತಿ ಜೀವನದಲ್ಲಿ ಅತ್ಯಂತ ಜಾಗರೂಕತೆ ಆರ್ಥಿಕತೆಯ ವಿಷಯದಲ್ಲಿಯೂ ಕೂಡ ಅತ್ಯಂತ ಜಾಗರೂಕತೆ ಹೇಳುವಂಥದ್ದು ಬೇಕು ಕೇವಲ ಪಂಚಮದ ಶನಿ ನಿಮ್ಮನ್ನು ಪೀಡಿಸುವುದು ಮಾತ್ರ ಅಲ್ಲ ವರ್ಷಾರಂಭದಲ್ಲಿ ಗುರುವಿನ ಸ್ಥಿತಿಯು ಕೂಡ ದೃಷ್ಟಿ ಕೊಡುವುದರಿಂದ ದೈವಬಲದ ಕೊರತೆ ದೇವತಾನುಗ್ರಹದ ಕೊರತೆ ಹೇಳುವಂಥದ್ದು ಈ ರಾಶಿಗೆ ಇರುವುದರಿಂದ ಎಲ್ಲ ಆಯಾಮಗಳಲ್ಲಿಯೂ ಕೂಡ ಎಚ್ಚರಿಕೆಯ ಹೆಜ್ಜೆ ಹೇಳುವಂಥದ್ದು ನಿಮಗೆ ಅವಶ್ಯಕತೆ ಉಂಟು ದ್ವಿ ಧನಾಧಿಪತಿಯಾದಂತಹ ಸಪ್ತಮಾಧಿಪತಿಯಾದಂತಹ ಕುಜ ಅಷ್ಟಮದಲ್ಲಿ ಉದಯವನ್ನು ಕೊಟ್ಟಿದ್ದಾನೆ ಸಂಪತ್ತಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಅಡಚಣೆ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ ತೊಂದರೆಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ ದಾಂಪತ್ಯ ವಿಷಯದಲ್ಲಿಯೂ ಕೂಡ ನಿಮ್ಮ ನಿರೀಕ್ಷೆಯಂತಹ ನೆಮ್ಮದಿ ಹೇಳುವಂಥದ್ದು ನಿಮ್ಮ ಪಾಲಿಗೆ ಇರೋದಿಲ್ಲ ಕಾರಣ ಸಾಂಸಾರಿಕ ಜೀವನ ಕಾರಕತ್ವ ಗ್ರಹ ಮತ್ತು ಸಂಪತ್ತಿನ ಕಾರಕತ್ವ ಗ್ರಹ ನಿಮಗೆ ಅಶುಭ ದೃಷ್ಟಿಯನ್ನು ಬೀರುವುದರಿಂದ ಎರಡೂ ವಿಷಯದಲ್ಲಿ ನಿಮ್ಮ ಪಾಲಿಗೆ ಸಮಾಧಾನ ಹೇಳುವಂಥದ್ದು ಇರೋದಿಲ್ಲ ಕಲೆಯ ಕ್ಷೇ ಕ್ಷೇತ್ರ ಕ್ರೀಡೆಯ ಕ್ಷೇತ್ರ ಇತ್ಯಾದಿ ಕ್ಷೇತ್ರದಲ್ಲಿರುವಂಥವರಿಗೆ ಏನು ಕೇಳಿದರೆ ಒಂದು ಬದುಕಿಗೆ ಏನು ಬೇಕು ಅದು ಪ್ರಾಪ್ತವಾಗುತ್ತದೆ ಅದಕ್ಕೇನು ಕೊರತೆ ಆಗ್ತದೆ ಅಂತ ಹೇಳ್ತಾ ಇಲ್ಲ ನಿಮ್ಮ ಮನಸ್ಸಿನಲ್ಲಿರುವಂತಹ ನಿರೀಕ್ಷೆಯಂತಹ ಫಲಗಳು ನಿಮ್ಮ ಪಾಲಿಗೆ ಲಭ್ಯ ಇಲ್ಲ ಅನ್ನುವಂತಹ ಸ್ಥಿತಿ ಮತ್ತು ಭಾಗ್ಯಾಧಿಪತಿ ಮತ್ತು ವ್ಯಯಾಧಿಪತಿಯಾದಂತಹ ಬುಧ ತೃತೀಯದಲ್ಲಿ ಉದಯ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ನಿರೀಕ್ಷೆಯ ಫಲಗಳು ಇಲ್ಲದಾಗುವಂತಹ ಯೋಗ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ ಇದೆಲ್ಲದಕ್ಕಿಂತಲೂ ಕೂಡ ಏನು ಆರೋಗ್ಯವೇ ಭಾಗ್ಯ ಹೇಳುವಂಥ ಏನು ಹಿರಿಯರ ಉಕ್ತಿ ಮಾತುಗಳನ್ನು ನೀವು ಕೇಳಿರಬಹುದು ಅಂತಂದರೆ ಮನುಷ್ಯನ ಜೀವನದ ಒಂದು ಯಶಸ್ಸಿನ ಹಿಂದೆ ಪ್ರಥಮತಃ ಇರಬೇಕಾದಂತಹ ಒಂದು ಫಲಗಳೇನು ಕೇಳಿದರೆ ಅದು ದೈಹಿಕವಾದಂತಹ ಆರೋಗ್ಯದ ಫಲ ಮಾನಸಿಕವಾದಂಥ ಆರೋಗ್ಯದ ಫಲ ಅದುವೇ ಸ್ವಲ್ಪ ನಿಮ್ಮ ಪಾಲಿಗೆ ದೂರಾಗುವಂತಹ ಪ್ರಸಂಗಗಳು ಏರ್ಪಡಬಹುದೇನೋ ಅನ್ನುವಂಥದ್ದು ಕೂಡ ಫಲದ ರೂಪದಲ್ಲಿ ಕಾಣ್ತಾ ಇದೆ ಹಾಗಾಗಿ ಅತ್ಯಂತ ಜಾಗ್ರತೆ ಹೇಳುವಂಥದ್ದು ಬೇಕು ಹಣಕಾಸಿನ ವಿಷಯ ವೃತ್ತಿ ಜೀವನದ ವಿಷಯ ದಾಂಪತ್ಯ ಜೀವನದ ವಿಷಯ ಜೊತೆಯಲ್ಲಿ ಆರೋಗ್ಯದ ವಿಷಯ ವಿದ್ಯಾರ್ಥಿಗಳಿಗೆ ವಿದ್ಯೆಯ ವಿಷಯ ಎಲ್ಲವುದರಲ್ಲಿಯೂ ಕೂಡ ಒಂದಷ್ಟು ಮೈನಸ್ ರಿಸಲ್ಟ್ಗಳು ಹೇಳುವಂಥದ್ದು ತುಲಾರಾಶಿಗೆ ಇರುವಂಥದ್ದು ತುಂಬ ದೇವತಾರಾಧನೆ ಮಾಡಿ ನಿರ್ಲಿಪ್ತವಾದಂತಹ ಭಾವದ ಮಾನಸಿಕತೆಯನ್ನು ಹೊಂದಿ ಬದುಕನ್ನು ಕಟ್ಟಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಜೊತೆಯಲ್ಲಿ ವ್ಯಕ್ತಿಗತವಾದಂತಹ ಜಾತಕದಲ್ಲಿಯೂ ಕೂಡ ಒಂದಷ್ಟು ಫಲಗಳು ಹೇಳುವಂಥದ್ದು ಇರ್ತದೆ ಸಂವತ್ಸರಗಳು ಬದಲಾಗುವಾಗಲೂ ಕೂಡ ಒಂದಷ್ಟು ಫಲಗಳು ಹೇಳುವಂಥದ್ದು ಇದ್ದೇ ಇರ್ತದೆ ಇದುವೇ ಅಂತಿಮದ್ದಾದಂತಹ ಫಲ ಅಂತ ಹೇಳುವಂತಹ ಭಾವಕ್ಕೆ ಖಂಡಿತವಾಗಲೂ ಬರಬೇಡಿ ಯಾರೂ ಕೂಡ ಇದೊಂದು ಮಾರ್ಗದರ್ಶನ ಅಂತಂದರೆ ನಮ್ಮನ್ನು ನಾವು ಜಾಗರೂಕತೆಯಿಂದ ಇರಿಸಿಕೊಳ್ಳುವುದಕ್ಕೆ ಬೇಕಾಗುವಂತಹ ಎಚ್ಚರಿಕೆಯ ಸಂದೇಶ ಇದು ಅಂತಂದರೆ ನಾವು ಜಾಗೃತರಾಗಿರೋಣ ಅಂತ ಹೇಳುವ ಕಾರಣಕ್ಕಾಗಿ ಈ ಏನು ಗ್ರಹಸೂಚಕ ಫಲಗಳಿದ್ದಾವೆ ಅದನ್ನು ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಧಿಕವಾದಂತಹ ದೇವಿಯ ಆರಾಧನೆಯನ್ನು ಮಾಡಿ ಗ್ರಹ ದೇವತಾ ಮತ್ತು ಕುಲದೇವತಾ ಆರಾಧನೆಗಳನ್ನು ಮಾಡಿ ದೇವಿ ಪ್ರೀತಿಯ ತುಂಬ ಆರಾಧನೆಗಳನ್ನು ಮಾಡ್ತಾ ಬನ್ನಿ ಇದರಿಂದ ಬಹುತೇಕ ಒಳ್ಳೆಯ ಫಲಗಳ ಖಂಡಿತವಾಗಲು ನಿಮ್ಮ ಪಾಲಿಗೆ ಅನುಭವಕ್ಕೆ ಬಂದೇ ಬರ್ತದೆ ಭಯ ಬೇಕಾಗಿಲ್ಲ ದೇವಿ ಪ್ರೀತಿಯ ಆರಾಧನೆಯಿಂದ ಶುಭ ಫಲ ಖಂಡಿತ